ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸುಮಾ. ನನ್ನ YouTube ಆಯುರ್ವೇದ ಚಾನೆಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಬೆಳಿಗ್ಗೆನ ಹೊತ್ತು ತಿಂಡಿಯನ್ನು ತಿನ್ನಬೇಕಾ ಬೇಡವಾ ಅಂತ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ತುಂಬಾ ಸಾಮಾನ್ಯವಾಗಿ ನಾವೆಲ್ಲ ತಿನ್ನೋ ರೊಟ್ಟಿಯ ಬಗ್ಗೆ ಹೇಳ್ತಿದ್ದೇನೆ. ಬನ್ನಿ ಹಾಗಿದ್ರೆ ರೊಟ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. कन्नड़ पद रोटिका अन्नो संस्कृत पददिंद बंदिदे. रोटिका अंद्रे आयुर्वेददल्ली यावाग नावु संपूर्ण गोधि हिट्टन्न उपयोगिसि तुंबा कम्मी एण्णेयन्न बळसि अदरल्ली अदन्न रोट्टी आकारक्के तट्टि ಅದನ್ನ ಮಣ್ಣಿನ ಅಥವಾ ಕಬ್ಬಿಣದ ತವಾ ಮೇಲೆ ಯಾವಾಗ ಬೇಯಿಸ್ತೀವಿ ಅದು ರೋಟಿಕಾ ಅಂತ ಅನ್ಸ್ಕೊಳ್ಳುತ್ತೆ. ಈ ಗೋಧಿ ಹಿಟ್ಟಿನಿಂದ ಮಾಡಿರೋ ರೋಟಿಕಾ ಅಥವಾ ರೊಟ್ಟಿ ಆಯುರ್ವೇದದ ಪ್ರಕಾರ ಜೀರ್ಣಕ್ಕೆ ಕಷ್ಟ, ಸರ್ವಧಾತುಗಳನ್ನು ವೃದ್ಧಿ ಮಾಡುತ್ತೆ. ಹಾಗಾಗಿ ನೀವು ತುಂಬಾ ತೆಳ್ಳಗಿದ್ರೆ ಆವಾಗ ರೋಟಿಕಾ ತಿಂದ್ರೆ ಪೌಷ್ಟಿಕಾಂಶಗಳು ದೊರಕುತ್ತೆ. ಇದು ವೃಶ್ಯ ಕೂಡ ಹೌದು. ಹಾಗಾಗಿ ಇನ್ಫರ್ಟಿಲಿಟಿ ಕಂಡೀಷನ್ ಅಲ್ಲೂ ಸಹ ಗೋಧಿಯ ರೊಟ್ಟಿ ಒಳ್ಳೆಯದು, ವಾತ ವಿಕಾರಕ್ಕೆ ಒಳ್ಳೆಯದು. ಹಾಗಾಗಿ ಮೈಕೈ ನೋವು, ಸಂದು ನೋವು ಅಥವಾ ತುಂಬಾ ತೆಳ್ಳಗಿರೋದು, ಒಣಕೆಮ್ಮಿರೋದು, ಈ ತರಹದ ಕಂಡೀಷನ್ ಅಲ್ಲಿ ನೀವು ಗೋಧಿಯ ರೊಟ್ಟಿ ತಿನ್ನೋದು ಒಳ್ಳೆಯದು. ಇದು ಕಫ ಪ್ರತಿಕರ. ಹಾಗಾಗಿ ನಿಮಗೆ ಯಾರಾದರೂ ಹೆಚ್ಚು ಕೊಲೆಸ್ಟ್ರಾಲ್ ಇದೆ, ಸ್ಥೌಲ್ಯ, ನೀವು ತುಂಬ ದಪ್ಪಗಿದ್ದೀರಾ ಅಥವಾ ಸಕ್ಕರೆ ಕಾಯಿಲೆ ಇದೆ ಅಂತ ಅನ್ನವನ್ನ ಬಿಟ್ಟು ಗೋಧಿ ರೊಟ್ಟಿ ತಿನ್ನಿ ಅಂತ ಹೇಳಿದ್ರೆ ತಿನ್ನಬೇಡಿ. ಯಾಕಂದ್ರೆ ಕಫವನ್ನು ವೃದ್ಧಿ ಮಾಡುತ್ತೆ. ಇವೆಲ್ಲ ಕಾಯಿಲೆಗಳು, ಕೊಲೆಸ್ಟ್ರಾಲ್, ಸ್ಥೌಲ್ಯ, ಸಕ್ಕರೆ ಕಾಯಿಲೆ, ಇವೆಲ್ಲ ಕಫ ದೋಷದ ಪ್ರಾಧಾನ್ಯತೆಯಿಂದ ಬರೋ ಕಾಯಿಲೆಗಳಾಗಿರೋದ್ರಿಂದ ಯಾವಾಗ ಗೋಧಿಯಿಂದ ಮಾಡಿರೋ ರೊಟ್ಟಿನ ತಿಂತೀವಿ ಎಲ್ಲ ಕಾಯಿಲೆಗಳು ಕಮ್ಮಿ ಆಗಲ್ಲ, ಹೆಚ್ಚಾಗತ್ತೆ. ಈ ಗೋಧಿಯಲ್ಲಿ ಗ್ಲೂಟನ್ ಅಂಶ ಇರೋದ್ರಿಂದ ಪ್ಯಾಂಕ್ರಿಯಾಸ್ ಮೇಲೆ ಪ್ರಭಾವ ಬೀರುತ್ತೆ. ರೊಟ್ಟಿ ತಿನ್ನಲೇಬೇಕು ಅಂತಿದ್ರೆ ಕಫಜ ಕಾಯಿಲೆ ಇದ್ರೂ ಸಹ ಬಾರ್ಲಿಯಿಂದ ಮಾಡಿರೋ ರೊಟ್ಟಿಯನ್ನ ತಿನ್ಬಹುದು. ಬಾರ್ಲಿ ತುಂಬಾ ಕಮ್ಮಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಹೊಂದಿದೆ. ಹಾಗಾಗಿ ತಿಂದ ತಕ್ಷಣ ನಮ್ಮ ಗ್ಲೂಕೋಸ್ ಹೆಚ್ಚಾಗಲ್ಲ, ಜೀರ್ಣಕ್ಕೂ ಲಘು. ಹಾಗಾಗಿ ಆಸಿಡಿಟಿ ಇರೋರು, ಪಿತ್ತಜ ಕಾಯಿಲೆಗಳಿರೋರು, ಮೈಗ್ರೇನ್, ಉರಿಮೂತ್ರ ಇದೆಲ್ಲ ಇರೋರು ಗೋಧಿಯ ರೊಟ್ಟಿಯ ಬದಲು ಬಾಲ್ಯ ರೊಟ್ಟಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಹಾಗಾಗಿ ವೀಕ್ಷಕರೇ, ಈ ರೊಟ್ಟಿಯ ಗುಣಗಳನ್ನ, ಆ ಹಿಟ್ಟಿನ ಗುಣಗಳನ್ನ ತಿಳ್ಕೊಂಡು ರೊಟ್ಟಿಯನ್ನ ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೀವೆಲ್ಲ ತಿನ್ನೋ, ದೀಪಾವಳಿಯಲ್ಲಿ ಎಲ್ಲರೂ ಮಾಡ್ತಾರೆ, ಜಿಲೇಬಿಯ ಬಗ್ಗೆ ಹೇಳ್ತಿದ್ದೇನೆ. ಅಲ್ಲಿಯವರೆಗೆ ಡಾಕ್ಟರ್ ಸುಮಾಸ್ ಆಯುರ್ವೇದ ಚಾನೆಲ್ ಅನ್ನು ವೀಕ್ಷಿಸಿ ನಿಮ್ಮ ಆಯುರ್ವೇದದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಧನ್ಯವಾದಗಳು.